ಹಲೋ ಫ್ರೆಂಡ್ಸ್, ನಮಸ್ಕಾರ. ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನನ್ನ ಇವತ್ತಿನ ವಿಡಿಯೋದಲ್ಲಿ ಹುಲ್ಲನ್ನು ಬಿಚ್ಚದೇ ಇರೋ ಥರ ಹೇಗೆ ರೋಲ್ ಮಾಡಿ ಇಟ್ಕೋಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ, ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಾದರೆ, ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ನೋಟಿಫಿಕೇಷನ್ ಬರುತ್ತೆ. ಇದರಿಂದ ಬಹಳ ಬೇಗನೆ, ಅಂದರೆ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಈ ಹುಲ್ಲನ್ನು ಹೇಗೆ ರೋಲ್ ಮಾಡಿ ಇಡೋದು ಅನ್ನೋದನ್ನು ನೋಡಿಬಿಡೋಣವಾ. ನೋಡಿ, ನಿಮಗೆ ಮಾರ್ಕೆಟ್ನಲ್ಲಿ ಈ ಥರ ಸಿಗತ್ತೆ. ನಿಮಗೆ ಹುಲ್ಲನ್ನು ಎಷ್ಟು ಗ್ರಾಮ್ ಬೇಕು ಅನ್ನೋದನ್ನು ನೋಡಿ ತಗೋಬೇಕಾಗತ್ತೆ. ನೋಡಿ, ಇದನ್ನ ಹೀಗೆ ನೀಟಾಗಿ ಬಿಚ್ಚಬೇಕು. ಹೀಗೆ ನೋಡಿ, ಹೀಗೆ ನೀಟಾಗಿ ಬಿಚ್ಕೊಳ್ಳಿ. ನೋಡಿ, ಇದರಲ್ಲಿ ಎರಡು ಪಾರ್ಟ್ ಮಾಡ್ಕೋಬೋದು. ಈ ಥರ ಬ್ಲ್ಯಾಕ್ ಕಲರ್ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ, ಅದನ್ನ ಕಟ್ ಮಾಡ್ಕೊಂಬಿಟ್ರೆ ನಿಮಗೆ ಎರಡು ಪಾರ್ಟ್ ಸಿಗತ್ತೆ. ನೋಡಿ, ಹೀಗೆ ನೀಟಾಗಿ ಬಿಚ್ಕೊಳ್ಳಿ. ಇದರಲ್ಲಿ ನೋಡಿ ಮೂರು ಪಾರ್ಟ್ ಆಗತ್ತೆ. ಒಂದೊಂದನ್ನೇ ಫಸ್ಟು ಸ್ಟಾರ್ಟಿಂಗಲ್ಲಿ ಮಾಡೋಣ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನು ಹಾಕಿದಾರಲ್ಲ, ಅಂದರೆ ಇದು ಕ್ಲಿಪ್ಗೆ ಅಂತ, ಅದನ್ನ ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದರದ್ದು ನಾಟ್ ಹಾಕಿರೋ ಪಾರ್ಟ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಈಗ ಇಲ್ಲಿದೆ ಅಲ್ಲ, ಇದನ್ನು ಹೀಗೆ ನೀಟಾಗಿ ಬಿಚ್ಕೋಬೇಕು. ನಂತರ ನೋಡಿ, ನಿಮ್ಮ ಕಾಲುಗಳಿಗೆ ಹೀಗೆ ಹಾಕ್ಕೊಳ್ಳಿ. ನಂತರ ಇದನ್ನು ಗಂಟು ಹಾಕಿರೋದೇನಿರತ್ತಲ್ಲ, ಅದನ್ನು ಹೀಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ. ಇವಾಗ ನೋಡಿ, ಒಂದು ನ್ಯೂಸ್ ಪೇಪರ್ ಪೀಸ್ನ ತಗೊಂಡು ಹೀಗೆ ರೋಲ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಹುಲ್ಲನ್ನು ಹೀಗೆ ನೀಟಾಗಿ ಒಂದು ರೌಂಡ್ ಬಿಚ್ಕೊಳ್ಳಿ. ನೋಡಿ, ನೆಕ್ಸ್ಟು ಈ ಎಂಡೆ ಏನಿರತ್ತಲ್ಲ ಸ್ಟಾರ್ಟಿಂಗ್, ಇದನ್ನು ಹೀಗೆ ಪೇಪರ್ಗೆ ಇಟ್ಟು ಹೀಗೆ ಟೈಟಾಗಿ ಹೀಗೆ ಸುತ್ತಬೇಕು. ನೆಕ್ಸ್ಟು ಹೀಗೆ ನೀಟಾಗಿ ಒಂದೊಂದೇ ರೌಂಡು ಬಿಚ್ತಾ ಹೋಗಿ. ಒಂದು ರೌಂಡು ಹೀಗೆ ಬಿಚ್ಕೊಂಡು ಮತ್ತೆ ಹೀಗೆ ಟೈಟಾಗಿ ಸುತ್ತಬೇಕು. ನೆಕ್ಸ್ಟ್ ನೋಡಿ, ಹೀಗಾಯ್ತಲ್ಲ, ಮತ್ತೆ ಈ ರೀತಿ ಹೀಗೆ ಟರ್ನ್ ಮಾಡಿಕೊಂಡು ಹೀಗೆ ಸುತ್ತಾ ಇದ್ದೀನಿ. ಹೀಗೆ ದಾರನ ಮತ್ತೆ ಬಿಚ್ಕೊಂಡು ಮತ್ತೆ ಹೀಗೆ ಸುತ್ತಬೇಕು. ಮತ್ತೆ ಒಂದು ರೌಂಡ್ ಹೀಗಾದ್ಮೇಲೆ ಹೀಗೆ ಕ್ರಾಸು.
ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟು ಸುತ್ತಿದ್ದೀನಿ. ಇದೇ ಥರ ನೋಡಿ, ಇಲ್ಲಿ ನಾನು ಮತ್ತೊಂದು ಬಾಲ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ ನೀವು ಎಲ್ಲೇ ಹೀಗೆ ಬಿದ್ದರೂ ನೋಡಿ, ಹೀಗೆ ಎತ್ತರದಿಂದ ಹೀಗೆ ಬಿದ್ದರೂ ಸಮೇತ ನಿಮಗೆ ಇದು ಎಲ್ಲೂ ದಾರ ಬಿಚ್ಚೋಗಲ್ಲ. ಹಾಗೆ ನೀವು ಹೀಗೆ ಇಡ್ತೀನಿ ಅಂತ ಆದರೆ ನಿಮಗೆ ದಾರ ಗಂಟು ಗಂಟು ಆಗಿಬಿಡುತ್ತೆ ಹುಲ್ಲನ್ನು. ಮತ್ತು ನಿಮಗೆ ಯಾವುದೇ ವರ್ಕ್ ಹಾಕೋದಿದ್ದರೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ರೀತಿ ರೋಲ್ನ ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ವಾ ನೋಡಿ ಫ್ರೆಂಡ್ಸ್, ಈ ರೀತಿ ರೋಲ್ನ ರೆಡಿ ಮಾಡಿಟ್ಕೊಂಡು ನೀವು ನೀಟಾಗಿ ಪ್ಯಾಕ್ ಮಾಡಿ ಇಟ್ಕೋಬೇಕು. ಆವಾಗ ನೀಟಾಗಿ ನಾವು ಎಲ್ಲೂ ಧೂಳು ಹಿಡಿದೇ ಇರೋರ ಥರ ಮೇಂಟೈನ್ ಮಾಡ್ಬೋದು. ನಮಗೆ ಯಾವಾಗ ಬೇಕೋ ಆವಾಗ ತಗೊಂಡು ನಾವು ಈ ರೀತಿ ವರ್ಕ್ನ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮತ್ತು ಈ ರೀತಿ ತಂದ ತಕ್ಷಣ ನಾವು ಈ ರೀತಿ ರೋಲ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಹುಲ್ಲನ್ನು ಹಾಳಾಗಲ್ಲ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.